ಸಿದ್ದರಾಮೋತ್ಸವದ ಮೂಲಕ ಕೈ ನಾಯಕರಿಗೂ ಕೂಡ ಸಂದೇಶ. ಪಕ್ಷದೊಳಗಿನ ನಾಯಕರು ಮತ್ತು ಹೈಕಮಾಂಡ್ಗೆ ಸಿದ್ದು ಸಂದೇಶ. ಕೆಪಿಸಿಸಿ ಅಧ್ಯಕ್ಷರಿಗೆ ಪೂರ್ಣ ಅಧಿಕಾರ ನೀಡೋದು ಬೇಡ ಎನ್ನುವ ಸಂದೇಶ ರವಾನಿಸುವ ಪ್ರಯತ್ನ. ನಾನು ಮತ್ತು ನನ್ನ ಸಲಹೆಗಳನ್ನು ಪರಿಗಣಿಸಬೇಕು ಅಂತ ಈ ಮೂಲಕ ಬೇಡಿಕೆ. ಬೃಹತ್ ಜನಸ್ತೋಮದ ಮೂಲಕ ಹೈಕಮಾಂಡ್ಗೆ ಈ ಸಂದೇಶ ರವಾನಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಸಿದ್ದರಾಮಯ್ಯ. ಅಹಿಂದ ಮತಗಳು ನಿರ್ಣಾಯಕ ಎನ್ನುವ ಸಂದೇಶ ರವಾನಿಸುವ ಪ್ರಯತ್ನ. ಅಹಿಂದ ನಾಯಕರ ಕಡೆಗಣನೆ ಸೂಕ್ತ ಅಲ್ಲ ಎನ್ನುವ ಸಂದೇಶ ರವಾನಿಸುವ ಪ್ರಯತ್ನ. ಪಕ್ಷದ ಚೌಕಟ್ಟಿನಲ್ಲಿ ತಮ್ಮ ಅನಿವಾರ್ಯತೆಯನ್ನು ತೋರಿಸಲು ಯತ್ನ. ಇಮೇಜ್ ಹೆಚ್ಚಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಮಾಡಿರುವ ಬಿಗ್ ಪ್ಲಾನ್ ಆಯಿತು. ಆಪ್ತ ವಲಯದ ರಕ್ಷಣೆಗೆ ರಣತಂತ್ರ ಹೂಡಿದ್ರ ಸಿದ್ದರಾಮಯ್ಯ. ಸಿದ್ದು ರಾಜಕೀಯ ಲೆಕ್ಕಾಚಾರಗಳಿಗೆ ಅಮೃತೋತ್ಸವವೇ ವೇದಿಕೆ. ರಾಜಕೀಯ ಸಂದೇಶ ರವಾನೆಗಾಗಿಯೇ ಸಿದ್ದು ಶಕ್ತಿ ಪ್ರದರ್ಶನ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಅವಿನಾಶ್ ಈಗ ಸಂಪರ್ಕದಲ್ಲಿದ್ದಾರೆ. ಅವಿನಾಶ್, ಸಿದ್ದರಾಮೋತ್ಸವ ಯಾರಿಗೆ ಏನ್ ಸಂದೇಶ ರವಾನಿಸೋಕೆ ಅನ್ನುವಂಥ ಬಹಳ ಪ್ರಮುಖ ಪ್ರಶ್ನೆ ಇದೆ. ಇಲ್ಲಿ ಪ್ರಮುಖವಾಗಿ ಪಕ್ಷದೊಳಗಿನ ನಾಯಕರಿಗೆ, ಹೈಕಮಾಂಡ್ಗೆ ಸಿದ್ದು ಸಂದೇಶ ರವಾನಿಸೋದ ಹೊರಟಿದಾರ ಅಂತ. ಖಂಡಿತ ಪ್ರತಿಮಾ, ಇಲ್ಲಿ ಮೂರು ಜನರಿಗೆ ಸಿದ್ದರಾಮಯ್ಯನವರು ಸಂದೇಶವನ್ನ ರವಾನೆ ಮಾಡುವಂತ ಪ್ರಯತ್ನವನ್ನ ಇಂದಿನ ಸಮಾವೇಶದಲ್ಲಿ ಮಾಡ್ತಾರೆ ಅಂತೇಳಿ ಲೆಕ್ಕಾಚಾರ ನಡೆದಿದೆ. ಒಂದು, ಮೊದಲನೇದಾಗಿ ಹೈಕಮಾಂಡ್ ಅಂತಂದ್ರೆ ರಾಹುಲ್ ಗಾಂಧಿ ಅವರಿಗೆ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡ್ತಾರೆ. ನನ್ನ ಹಿಂದೆ ಎಷ್ಟು ದೊಡ್ಡ ಜನಸ್ತೋಮವಿದೆ, ಎಷ್ಟು ದೊಡ್ಡ ಜನಬೆಂಬಲ ಇದೆ ಅನ್ನೋದನ್ನ ತೋರಿಸಿದ್ರು ಮುಖಾಂತರ ಮುಂದೆ ಟಿಕೆಟ್ ಹಂಚುವಾಗ ನನ್ನನ್ನು ಕಡೆಗಣಿಸುವಂತಿಲ್ಲ, ಕೆಪಿಸಿಸಿ ಅಧ್ಯಕ್ಷರದೇ ಪರಮಾಧಿಕಾರ ಅಲ್ಲ ಎಂಬ ಸಂದೇಶವನ್ನ ಮೊದಲಿಗೆ ನೀಡ ಬಯಸ್ತಾರೆ ಅನ್ನುವಂತಹ ಲೆಕ್ಕಾಚಾರ ರಾಜಕೀಯ ವಿಶ್ಲೇಷಕರಿಂದ ಬರ್ತಾ ಇದೆ. ಎರಡನೇದಾಗಿ ಪಕ್ಷದ ಒಳಗಿನ ವಿರೋಧಿಗಳಿಗೆ ಸಂದೇಶ ಕೊಡ್ತಾರೆ. ನಾನಿಲ್ಲದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಕಷ್ಟ, ಇಷ್ಟು ದೊಡ್ಡ ಜನಬೆಂಬಲ ಇದೆ ಅನ್ನುವಂತ ಕ್ಲೇಮ್ ಅನ್ನ ಮಾಡ್ತಾರೆ. ಇನ್ನೊಂದು ಕ್ಲೇಮು, ತಾನೇ ಮುಂದಿನ ಸಿಎಂ ಅಂತೇಳಿ ಪರೋಕ್ಷವಾಗಿ ಬಿಂಬಿಸಿಕೊಳ್ಳುವಂತ ಯತ್ನದ ಜೊತೆಗೆ ಎದುರಾಳಿ ಆಗಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್ಗೂ ಕೂಡ ಒಂದು ದೊಡ್ಡ ಸಂದೇಶವನ್ನು ಕೊಡ್ಲಿಕ್ಕೆ ಸಿದ್ದರಾಮಯ್ಯನವರ ಇವತ್ತಿನ ಸಮಾವೇಶ ವೇದಿಕೆಯಾಗಲಿದೆ. ಪ್ರತಿಮಾ, ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರ್ಬೇಕಾ? ಸಾಧಕರು ಹೇಳಿಕೊಡಿ, ತಡ ಮಾಡಬೇಡಿ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅವಿನಾಶ್, ಈ ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬವನ್ನ ಮುಂದಿನ ವರ್ಷದಿಂದ ಸಾಮಾಜಿಕ ನ್ಯಾಯದ ದಿನ ಅನ್ನುವಂತಹ ಆಚರಣೆ ಮಾಡೋದಕ್ಕೆ ಅಂತದೊಂದು ಪ್ರಯತ್ನ ನಡೀತಾ ಇದೆಯಾ? ಅದರ ಪ್ರಸ್ತಾಪ ಇವತ್ತು ಸಿದ್ದರಾಮೋತ್ಸವದಲ್ಲಿ ಆಗುತ್ತಾ ಅಂತ? ಅಂತದೊಂದು ಪ್ರಸ್ತಾಪವನ್ನ ಸಿದ್ದರಾಮಯ್ಯನವರ ಬೆಂಬಲಿಗರು ಸಿದ್ದರಾಮಯ್ಯನವರಿಗೆ ಸಲಹೆಯನ್ನ ನೀಡಿದ್ದಾರೆ. ಇದನ್ನ ಸಾಮಾಜಿಕ ನ್ಯಾಯದ ದಿನವಾಗಿ ಘೋಷಿಸಬೇಕು ಅಂತೇಳಿ. ಆದ್ರೆ ಇದರ ಸಾಧ್ಯತೆಗಳ ಬಗ್ಗೆ ಇನ್ನು ನಿರ್ಣಯಕ್ಕೆ ಬಂದಂತಿಲ್ಲ. ಸರ್ಕಾರದ ವತಿಯಿಂದ ಸಾಮಾಜಿಕ ನ್ಯಾಯ ದಿನ ಅಂತೇಳಿ ಆಚರಿಸಬೇಕು, ಅಧಿಕಾರಕ್ಕೆ ಬಂದ್ರೆ ಅನ್ನುವಂತ ಪ್ರಸ್ತಾಪವನ್ನ ಇವತ್ತೇ ಘೋಷಣೆ ಮಾಡಿ ಅನ್ನುವಂತ ಸಲಹೆ ಇದೆ. ಆದ್ರೆ ಇದನ್ನ ಮಾಡೋದ್ರಿಂದ ಇನ್ನೊಂದು ವರ್ಗ ಕಾಂಗ್ರೆಸ್ನಿಂದ ದೂರ ನಿಲ್ಲಬಹುದು ಎನ್ನುವಂತ ಆತಂಕವೂ ಇರೋದ್ರಿಂದ ಅದರ ಬಗ್ಗೆ ಈ ಕ್ಷಣದವರೆಗೆ ನಿರ್ಣಯ ಬಂದಿಲ್ಲ. ಆದ್ರೆ ಬೆಂಬಲಿಗರ ಒತ್ತಡದಿಂದಾಗಿ ಸಿದ್ದರಾಮಯ್ಯನವರು ಇದನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಅಂದ್ರೆ ಮುಂದೇನಾದ್ರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಲ್ಲಿ ಆಗಸ್ಟ್ 3ನೇ ತಾರೀಕು ಏನ್ ಸಿದ್ದರಾಮಯ್ಯನವರ ಹುಟ್ಟು ಹಬ್ಬ ಇದೆ, ಆ ದಿನವನ್ನ ಸಾಮಾಜಿಕ ನ್ಯಾಯ ದಿನವಾಗಿ ಆಚರಿಸಬೇಕು ಅನ್ನುವಂತ ತೀರ್ಮಾನ ತೆಗೆದುಕೊಂಡಿದ್ದೇವೆ ಎನ್ನುವಂತ ಪ್ರಣಾಳಿಕೆಯ ಘೋಷಣೆ ಇವತ್ತು ಹೊರಬೀಳುವಂತ ಸಾಧ್ಯತೆಗಳಿವೆ. ಸಿಮಾ, ಅಂದ್ರೆ ಅವಿನಾಶ್, ಇದಕ್ಕೆ ಒಮ್ಮತದ ಅಭಿಪ್ರಾಯ ಇದೆಯಾ? ಯಾಕಂದ್ರೆ ಆಲ್ರೆಡಿ 2 ಬಣಗಳಿವೆ ಕಾಂಗ್ರೆಸ್ನಲ್ಲಿ. ಹಾಗಾಗಿ ಇದನ್ನ ಯಾವ ರೀತಿಯಲ್ಲಿ ಸಿದ್ದು ಆಪ್ತರು ಮಾತ್ರ ಹೇಳ್ಕೊಳ್ಬಹುದು, ಬಿಟ್ರೆ ಅದನ್ನ ನಿಜಕ್ಕೂ ಕಾಂಗ್ರೆಸ್ನ ಘೋಷಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅಂತ? ಇಲ್ಲಿ 2 ತರಹದ ವಾದಗಳಿದೆ. ಒಂದು, ಸಿದ್ದರಾಮಯ್ಯನವರು ಅಂದ್ರೆ ಅಹಿಂದ ವರ್ಗ ಬಹಳ ದೊಡ್ಡ ಸಂಖ್ಯೆಯಲ್ಲಿದೆ, ಅವರು ಕಾಂಗ್ರೆಸ್ ಜೊತೆ ನಿಲ್ಲಬೇಕು ಅಂದ್ರೆ ಸಿದ್ದರಾಮಯ್ಯನವರು ಅವರ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಹೊರಹೊಮ್ಮಿದ್ದಾರೆ, ಅದನ್ನ ಹೇಳಬೇಕು ಹೇಳಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆಗುತ್ತೆ ಅಂತ ಒಂದು ವಾದ. ಆದ್ರೆ ಮತ್ತೊಂದು ವಾದ, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಚುನಾವಣೆ ಅದನ್ನ ಎದುರಿಸಿದ್ವಿ 2018ರಲ್ಲಿ. ಸಿದ್ದರಾಮಯ್ಯನವರೇ ಮುಂದಿನ ಸಿಎಂ ಅಂತೇಳಿ ಬಿಂಬಿಸಿ ಹೋದಾಗ ನಮ್ಗೆ ಸೋಲು ಉಂಟಾಗಿದೆ, 80ಕ್ಕೆ ನಾವು ಸೀಮಿತ ಆದ್ವಿ, 80 ಸ್ಥಾನಗಳಿಗೆ ಮಾತ್ರ. ಅಂದ್ರೆ ಒಂದು ಬಹುದೊಡ್ಡ ವರ್ಗ ಕಾಂಗ್ರೆಸ್ನಿಂದ ದೂರ ನಿಲ್ತು, ಬಿಜೆಪಿಯ ಜೊತೆ ಹೋದ ಹಿನ್ನೆಲೆಯಲ್ಲಿ ನಮ್ಗೆ ಸೋಲಾಯಿತು. ಹೀಗಾಗಿ ಯಾವುದೋ ಒಂದು ವರ್ಗವನ್ನ ಓಲೈಸಕ್ಕೆ ಹೋಗಿ ಮತ್ತೊಂದು ದೊಡ್ಡ ವರ್ಗವನ್ನ ಕಳೆದುಕೊಳ್ಳೋದು ಬೇಡ ಅನ್ನುವಂತ ಸಲಹೆಯೂ ಕೂಡ ಇದೆ. ಇದನ್ನ ಸಿದ್ದರಾಮಯ್ಯನವರು ಯಾವ ರೀತಿ ಸ್ವೀಕರಿಸ್ತಾರೆ, ಸಿದ್ದರಾಮಯ್ಯನವರು ಯಾವ ರೀತಿ ಇದನ್ನ ಬಳಸ್ಕೊಳ್ತಾರೆ? ಯಾಕಂದ್ರೆ ಅಹಿಂದ ವರ್ಗಕ್ಕೆ ಮಾತ್ರ ನಾನು ಸಿಎಂ ಅಂತೇಳಿ ಘೋಷಣೆ ಮಾಡ್ಕೊಂಡ್ರೆ, ಅಹಿಂದ ವರ್ಗಕ್ಕೆ ಮಾತ್ರ ನಾನು ನಾಯಕ ಅಂತ ಘೋಷಣೆ ಮಾಡ್ಕೊಂಡ್ರೆ ಒಂದು ದೊಡ್ಡ ವರ್ಗ ಹಿಂದೆ ಸರಿಯುವಂತ ಸಾಧ್ಯತೆಗಳು ಹೆಚ್ಚು ಕಾಣಿಸ್ತಾ ಇರೋದ್ರಿಂದ ಸಿದ್ದರಾಮಯ್ಯನವರು ಈ ಕ್ಷಣದವರೆಗೆ ನಿರ್ಣಯಕ್ಕೆ ಬಂದಿಲ್ಲ. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಿಮ್ಮ ಕೃಷಿ ಭೂಮಿಯಿಂದ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಸಾಧಕರಿಂದ ನೇರವಾಗಿ ಕಲಿಯಿರಿ.